ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿರುವ ಚಿಕ್ಕಸಾರಂಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅದ್ದೂರಿಯಾಗಿ 77ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಆಚರಣೆ ಮಾಡಲಾಯಿತು. ಬಣ್ಣ ಬಣ್ಣದ ಉಡುಗೆ ತೊಟ್ಟ ಪುಟಾಣಿ ಮಕ್ಕಳು ಧ್ವಜಾರೋಹಣ ನೆರವೇರಿಸಿದ ನಂತರ ಗ್ರಾಮದ ತುಂಬೆಲ್ಲ ಮೆರವಣಿಗೆ ನಡೆಸಿದರು. ದೇಶಭಕ್ತಿಯ ಗೀತೆಗಳಿಗೆ ನೃತ್ಯ ಮಾಡಿದ ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ನಾಟಕವನ್ನು ಅಭಿನಯಿಸುವ ಮೂಲಕ ಮನರಂಜಿಸಿದರು. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಇನ್ನು ಶಾಲಾ ಮಕ್ಕಳಿಗೆ ದಾನಿಗಳು ಇದೇ ಸಂದರ್ಭದಲ್ಲಿ ಊಟಕ್ಕೆ ತಟ್ಟೆ, ಡಿಕ್ಷನರಿ ಮತ್ತು ಟ್ರ್ಯಾಕ್ ಸೂಟ್ಗಳನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಯ ಆಡಳಿತ ಮಂಡಳಿಯ ಜೊತೆಗೆ ನವ ಸಹಯೋಗ ಫೌಂಡೇಶನ್ ಕೈಜೋಡಿಸಿದ್ದು ಮತ್ತೊಂದು ಮೆರುಗನ್ನ ತಂದುಕೊಟ್ಟಿತ್ತು. ಇನ್ನು ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಸಸಿ ನೆಡುವ ಮೂಲಕ ಆಚರಣೆ ಮಾಡಿದರು. ಈ ವೇಳೆಯಲ್ಲಿ ನವ ಸಹಯೋಗ ಫೌಂಡೇಶನ್ ಪ್ರೋಗ್ರಾಂ ಲೀಡ್ ಪದ್ಮಾ ಅವರು ಮಾತನಾಡಿ, ಸಮುದಾಯಗಳಲ್ಲಿ ಹೊಸ ಬದಲಾವಣೆ ತರಲು ಜೊತೆಗೆ ಶಿಕ್ಷಣ, ಆರೋಗ್ಯ, ಕೃಷಿಗೆ ಪ್ರಾಮುಖ್ಯತೆಯನ್ನು ನೀಡಲು ಶ್ರಮಿಸುತ್ತಿರುವ ನವ ಸಹಯೋಗ ಫೌಂಡೇಶನ್ ಚಿಕ್ಕಸಾರಂಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುತ್ತಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ ಎಂದರು. ಲಕ್ಷಾಂತರ ಜನ ನಮ್ಮ ಹಿರಿಯರು ತ್ಯಾಗ ಬಲಿದಾನದ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನಾವೆಲ್ಲರೂ ಶಾಲೆಯಲ್ಲಿ ಓದುತ್ತಿದ್ದೇವೆ, ನೀವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಎಂದರೆ ಅದು ಸ್ವಾತಂತ್ರ್ಯದ ಫಲ. ಇಂತಹ ಸ್ವಾತಂತ್ರ್ಯವನ್ನು ಮುಗಿಸಿ ಅಷ್ಟಕ್ಕೆ ನಿಲ್ಲಿಸುವುದು ಬೇಡ. ನಮ್ಮ ಹಿರಿಯರ ತತ್ವ ಆದರ್ಶಗಳನ್ನ ನಾವೆಲ್ಲರೂ ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಇನ್ನು ಇದೇ ವೇಳೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಗತಿ ಟಿವಿ ಇನ್ಪುಟ್ ಹೆಡ್ ಮಂಜುನಾಥ್ ಅವರು ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದಂತಹ ಈ ಶಾಲೆಯನ್ನ ಈಗಲೂ ಕೂಡ ನಡೆಸಿಕೊಂಡು ಬರಲಾಗುತ್ತಿದೆ. ಇದು ಇದೇ ರೀತಿ ಮುಂದುವರಿಯಬೇಕು, ಮತ್ತಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದರೆ ಸ್ಥಳೀಯವಾಗಿರುವಂತಹ ಹಳೆಯ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಬೇಕು. ಇಲ್ಲವೆಂದರೆ ಯಾವುದೂ ಸಾಧ್ಯವಾಗುವುದಿಲ್ಲ. ಸ್ಥಳೀಯರ ಸಹಕಾರ ಇದರಲ್ಲಿ ಅತ್ಯಗತ್ಯ ಎಂದು ಮನವರಿಕೆ ಮಾಡಿಕೊಟ್ಟರು. ಇರುವಂತಹದ್ದು ಸಾಕಷ್ಟು ಪ್ರೈವೇಟ್ ಸ್ಕೂಲ್ಗಳನ್ನ ನೋಡ್ಕೊಂಡು ಬರ್ತಾ ಇದ್ದೇನೆ. ಅಲ್ಲಿ ಯಾವ ತರ ಎಜುಕೇಶನ್ ಇದೆ, ಯಾವ ತರ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಹೇಳಿ, ಆದ್ರೆ ಗೌರ್ಮೆಂಟ್ ಸ್ಕೂಲ್ ಅದಕ್ಕಿಂತ ಕೂಡ ವಿಭಿನ್ನವಾಗಿಲ್ಲ. ಅಲ್ಲೂ ಕೂಡ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಂತಹ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಮಕ್ಕಳನ್ನ ಹುರಿದುಂಬಿಸ್ತಾರೆ, ಒಂದು ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಚಿಕ್ಕ ಸಾರಂಗಿ ಸ್ಕೂಲ್ ಕೂಡ ಉದಾಹರಣೆ ಅಂತ ಹೇಳಕ್ಕೆ ನಿಜ ತುಂಬಾ ಖುಷಿ ಆಗುತ್ತೆ ನನಗೆ ಈ ಒಂದು ವಿಚಾರ. ಬಹು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಗುಬ್ಬಿ ತಾಲೂಕಲ್ಲಿ ನಾನು ಸ್ಕೂಲ್ ನೋಡಿದೆ, ಕಾಶಿ ಕಡಿ ಸ್ಕೂಲ್ ಅಂತೇಳಿ ಪಿ ಎಂ ಸಿ ಅವರ ನಿಜ ಕೂಡ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಡ್ಮಿಷನ್ ಮಾಡಿಸೋದಕ್ಕೆ ಪೈಪೋಟಿ, 30 ಜನ ಸ್ಟೂಡೆಂಟ್ಸ್ ಮೇಲೆ ಯಾರನ್ನೂ ಕೂಡ ತಗೊಳ್ಳಲ್ಲ, ಅಡ್ಮಿಷನ್ ಕ್ಲೋಸ್ ಅಂತ ಹೇಳಿ ಬೋರ್ಡ್ ಹಾಕ್ತಾರೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿನ ಶಿಕ್ಷಣ ಯಾವ ರೀತಿ ಇರಬೇಕು. ಇದು ನಿಜ ಕೂಡ ನನಗೆ ಖುಷಿ ಆಗುತ್ತೆ, ಗೌರ್ಮೆಂಟ್ ಸ್ಕೂಲ್ ಈ ಒಂದು ಮಟ್ಟಕ್ಕೆ ಬೆಳೀತಾ ಇದೆಯಲ್ಲ ಅಂತ ಹೇಳಿ. 1ರಿಂದ 8ನೇ ತರಗತಿವರೆಗೂ ಇದೆ, LKG UKG ಅಡ್ಮಿಷನ್ ಮಾಡಿಸಿದಾಗ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ಫಸ್ಟ್, ಆಮೇಲೆ ಬೇರೆ ಯಾರಾದರೂ ಅಡ್ಮಿಷನ್ ಮಾಡಿಸ್ತಾ ಮಾಡಿಸ್ಬೋದು. 77ನೇ ಸ್ವಾತಂತ್ರ್ಯೋತ್ಸವದ ಹೊಸ್ತಿಲಲ್ಲಿ ಇದ್ದೇವೆ, ಆದರೆ ಇಂತಹ ಸಮಯದಲ್ಲಿ ದೇಶಕ್ಕೆ ನಮ್ಮ ಕೊಡುಗೆ ಏನು ಎನ್ನುವುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಅನೇಕ ಮಹನೀಯರು ಪ್ರಾಣ ಬಲಿದಾನಗಳ ಮೂಲಕ ಕೊಟ್ಟ ಈ ಸ್ವಾತಂತ್ರ್ಯವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು.
ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಆದರ್ಶ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು.